ಪಾಪ, ನನ್ನ ಹೊಟ್ಟೆ ನೋಯ್ತಿದೆ, ಬಿಟ್ಟು ಹೋಗೋಣ ಅಂದ್ರೆ ಮನೇಲಿ ಬೇರೆ ಯಾರೂ ಇಲ್ಲ, ಒಬ್ಬನ್ನೇ ಬಿಟ್ಟು ಹೋಗುವಂಗೂ ಇಲ್ಲ. ಓ ಮಗ, ಒಳ್ಳೆ ಟೈಮಿಗೆ ಬಂದ್ರಿ, ಈ ಮಗುನ ಸ್ವಲ್ಪ ನೋಡ್ಕೋತೀರಿ, ನಾನು ಅರ್ಜೆಂಟಲ್ಲಿ ಒಂದು ಕೆಲಸ ಇದೆ ಮುಗಿಸಿ ಬಂದುಬಿಡ್ತೀನಿ ಮಗ. ಮಗು ಹತ್ರ ಈ ತಿಂಡಿನ ತಿನ್ಸಿ. ಹ್ಞೂ ಆಂಟಿ, ಹೋಗ್ಬಿನಿ, ಇನ್ನಾವು ಪಾಪನ ನೋಡ್ಕೋತೀರಿ. ಅಲೇ ಜ್ಯೋತಿಯಾ, ಓ ನಾ ಮಾಡ್ತಿದ್ಯಾ? ನನ್ನ ಹತ್ರ ಬಂದವರಿಗೆಲ್ಲ ಈ ತೂಪಲ ಕಾಯಿಲೆ ಯಾಕಪ್ಪ ಬರುತ್ತೆ? ಲೋ ರಾಜು, ಇಲ್ಲಿ ನೋಡು, ಈ ಗೋಟಿನ ಕುರ್ಕುರೆನ ನಾನೇ ತಿನ್ಬಿಡೋಣ. ಬೇಡ ಕಣು, ಆಂಟಿ ಮಗು ಹತ್ರ ತಿನ್ಸಕ್ ಹೇಳಿ ಹೋಗಿದ್ದಾರೆ. ಅಯ್ಯೋ ಆಂಟಿ, ಹೆಂಗ ಗೊತ್ತಾಗುತ್ತೆ ನಾವು ತಿಂದ್ವಾ ಇಲ್ಲ ಈ ಗೋಟಿನ ತಿನ್ಸದ್ವಾ ಅಂತ? ತಗೋ ತಿನ್ನು, ಮಗು ಏನಿದ್ದು ಹೇಳುತ್ತಾ ನಾವೇ ತಿಂದ್ವಿ ಅಂತ. ಅವನ್ನೆಲ್ಲಾ ಅಟ್ಲಕ್ ಸರ್ಗಿಸಿ ಕೂತ್ಕೋ ತಿನ್ನು. ಲೋ, ನಾನ್ ಹೇಳಿ ನೀವೇ ತಿಂತೀರಲ್ರು, ನಿಮ್ ಮನೇಲೇನ ಸಿಗಲ್ವಾ ನಿಮಗ್ ತಿನ್ನೋಕೆ? ತಿಂಡಿ ಕಳ್ರು. ಅಯ್ಯೋ ತಿನ್ನೋದ್ ಬಿಟ್ಟು ನನ್ನ ನೋಡ್ರು ಸ್ವಲ್ಪ, ಕೆಳಗ್ ಬಿದ್ದಿದೀನಿ, ಎತ್ತು ಮುಂದೆವ ನನ್ನ. ಅಯ್ಯೋ ಇವ್ನು ಯಾವಾಗ ಬಿದ್ದ? ಸದ್ಯ ಯಾರು ನೋಡ್ಲಿಲ್ಲ. ಏನಾಯ್ತ್ ಮಗ? ಏನು ಆಗ್ಲಿಲ್ಲ ಆಂಟಿ, ಎತ್ಕೊಂಡು ಆರ್ಸ್ಲಿ ಅಂತ ಅಳೋ ನಾಟಕ ನಿಮ್ಮ ಮಗಂದು. ಕುರ್ಕುರೆನೆಲ್ಲ ತಿಂದ್ನ? ಹ್ಞೂ ಆಂಟಿ, ಹೊಟ್ಟೆ ಹಸ್ತಿರ್ಬೇಕು, ಎಲ್ಲ ತಿಂದ್ಬಿಟ್ಟ. ಸತ್ಯ ನೋಡ್ಲಿಲ್ಲ, ತಿಂದಿನು ಒಂದ್ ಕಡ್ಡಿನೂ ನಂಗ್ ಕೊಡ್ದೆ, ನೀವೇ ಮುಗ್ಬಿಟ್ರಲ್ರು. ನಾವ್ ಬರ್ತೀವಂತಿ, ಈ ಮಗುನ ಆರ್ಸೋಕಿದ್ರೆ ನಮ್ಮನ್ ಕರೀರಿ, ಬರ್ತೀವಿ. ಹ್ಞೂ ಬರ್ತೀರ ಬರ್ತೀರ, ಕಲ್ ನನ್ ಮಕ್ಳ ಪುಕ್ಕಟ್ಟೆ ತಿಂಡಿ ತಿನ್ನಕ್ಕೆ ಬರ್ದಿ ಇರ್ತೀರಾ? ದೇವ್ರೆ, ಎಂತ ಮನೇಲಿ ಹುಟ್ಟಿಸ್ಬಿಟ್ಟಿಯಪ್ಪ, ಇವ್ರಿಗೊಂದ್ ಡೈಪರ್ ತರುವಷ್ಟು ಗತಿ ಇಲ್ವೇನೋ. ಒಂದ್ ಲಂಗೋಟಿನಾದ್ರೂ ಕಟ್ಟಿ ನನ್ ಮರ್ಯಾದೆ ಉಳಿಸ್ರು.